ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟ್ರಿ ಮೀಡಿಯಾ. 2003 ತೆರೆಕಂಡ ಹೈ ಟೆನ್ಷನ್ ಎಂಬ ಸ್ಲ್ಯಾಷರ್ ಆ್ಯಂಡ್ ಸಸ್ಪೆನ್ಸ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೂ ನೀವಿನ್ನು ನಮ್ಮ ಮಿಸ್ಟ್ರಿ ಮೀಡಿಯಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದಲ್ಲಿ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಮೂವಿಯ ಮೊದಲ ಸೀನ್ನಲ್ಲಿ ಕಾಡಿನಲ್ಲಿ ರಕ್ತಸಿಕ್ತವಾಗಿ ಓಡಿ ಹೋಗುತ್ತಿರುವ ಒಂದು ಹುಡುಗಿಯನ್ನು ನೋಡ್ತೀವಿ. ಇವಳನ್ನು ಯಾರೋ ಚೇಸ್ ಮಾಡುತ್ತಿದ್ದಾರೆ ಎಂದು ನಮಗನಿಸುತ್ತದೆ. ಹೀಗೆ ಆ ಹುಡುಗಿ ರೋಡ್ಗೆ ಬಂದು ಬರುತ್ತಿದ್ದ ಕಾರನ್ನು ನಿಲ್ಲಿಸುತ್ತಾಳೆ. ಆಗ ಕಾರ್ನ ಬಳಿ ಬಂದ ಆಕೆ ಅವನ ಬಳಿ ಹೆಲ್ಪ್ ಹೆಲ್ಪ್ ಎಂದು ಕಿರುಚಾಡ್ತಾಳೆ. ಆಗ ನಮಗೆ ತಿಳಿಯುತ್ತದೆ ಈ ಸೇನ್ ಈ ಹುಡುಗಿಯೇ ಕಾಣುತ್ತಿರುವ ಕನಸೆಂದು. ಆಗ ನಿದ್ದೆಯಿಂದ ಎಚ್ಚರವಾದ ಅವಳ ಪರಿಚಯ ಹಾಗೂ ಅವಳ ಫ್ರೆಂಡ್ನ ಪರಿಚಯ ನಮಗಾಗುತ್ತದೆ. ಅವರ ಹೆಸರು ಮರಿ ಹಾಗೂ ಅಲೆಕ್ಸ್ ಎಂದು. ಈ ಅಲೆಕ್ಸ್ ತನ್ನ ಫ್ರೆಂಡಾದ ಮರಿಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಿರುತ್ತಾಳೆ. ತುಂಬ ಸಮಯದ ನಂತರ ಅವರಿಬ್ಬರು ಮನೆ ತಲುಪುತ್ತಾರೆ. ಸ್ನೇಹಿತರೆ, ಅಲೆಕ್ಸ್ನ ಮನೆ ವಿಸ್ತಾರವಾಗಿರುವ ಜಮೀನಿನ ಮಧ್ಯವಿರುತ್ತದೆ ಹಾಗೂ ಅದೊಂದು ಒಂಟಿ ಮನೆಯಾಗಿರುತ್ತದೆ. ಆಗ ನಮಗೆ ಅಲೆಕ್ಸ್ನ ಅಪ್ಪ ಅಮ್ಮ ಹಾಗೂ ಅವಳ ಪುಟ್ಟ ತಮ್ಮ ಪರಿಚಯವಾಗ್ತಾರೆ. ಆ ಫ್ಯಾಮಿಲಿಯನ್ನು ನೋಡಿದ ಮರಿಗೆ ತುಂಬ ಸಂತೋಷವಾಗುತ್ತದೆ. ನಂತರ ಮರಿ ಸ್ಟೇ ಮಾಡುವ ರೂಮನ್ನು ತೋರಿಸಿದ ಅಲೆಕ್ಸ್ ಅವಳ ಜೊತೆ ಮಾತನಾಡ್ತಾಳೆ. ಹೇಗೆ ಅಲೆಕ್ಸ್ ತನ್ನ ಲವ್ ಫೇಲ್ಯೂರ್ನ ಬಗ್ಗೆ ಅವಳಿಗೆ ಹೇಳ್ತಾಳೆ. ನಂತರ ನಡೆಯುವ ಕೆಲವು ಸೀನ್ಗಳಿಂದ ನಮಗೆ ಅರ್ಥವಾಗುವುದೇನೆಂದರೆ ಮರಿ ಅಲೆಕ್ಸ್ನನ್ನು ನೋಡುತ್ತಾ ಅಟ್ರ್ಯಾಕ್ಟ್ ಆಗುತ್ತಿದ್ದಾಳೆ ಎಂದು. ಇತ್ತ ಅವರಿದ್ದ ಮನೆಯ ಬಳಿ ಒಂದು ಓಲ್ಡ್ ಟ್ರಕ್ ಬರುತ್ತದೆ. ಅದರ ಶಬ್ದ ಕೇಳಿದ ಅವರ ಮನೆಯಲ್ಲಿದ್ದ ನಾಯಿ ಅತಿಯಾಗಿ ಬೊಗಳಲು ಶುರು ಮಾಡಿದಾಗ ಅಲೆಕ್ಸ್ನ ತಂದೆಗೆ ಎಚ್ಚರವಾಗಿ ಏನೆಂದು ನೋಡಲು ಹೊರಬರ್ತಾನೆ. ಬಂದ ಆತ ಯಾರಾದರೂ ಬಂದಿದ್ದಾರೆ ಎಂದು ಡೋರ್ನ ವಿಂಡೋದಲ್ಲಿ ನೋಡಿದಾಗ ಅಲ್ಲಿಯೇ ನಿಂತಿದ್ದ ಒಬ್ಬ ವ್ಯಕ್ತಿ ಅವನ ಮೇಲೆ ಅಟ್ಯಾಕ್ ಮಾಡಿ ಲಾಕ್ ತೆಗೆದು ಮನೆಯ ಒಳ ಬರ್ತಾನೆ. ನಂತರ ಆ ನಾಯಿಯನ್ನು ಕೊಂದು ಅಲೆಕ್ಸ್ನ ತಂದೆಯನ್ನು ಕೂಡ ತುಂಬ ಭೀಕರವಾಗಿ ತಲೆ ಕತ್ತರಿಸಿ ಸಾಯಿಸಿ ಬಿಡ್ತಾನೆ. ಈ ಕಿರುಚಾಟ ಮರಿಗೂ ಕೇಳಿಸುತ್ತಿರುತ್ತದೆ. ಇತ್ತ ಸತ್ತ ವ್ಯಕ್ತಿಯ ಹೆಂಡತಿ ಅಲ್ಲಿಗೆ ಬಂದು ತನ್ನ ಗಂಡನ ಭೀಕರ ಶವ ನೋಡಿ ಅತಿಯಾಗಿ ಕಿರುಚಾಡ್ತಾಳೆ. ಆಗ ಮರಿಗೆ ಖಚಿತವಾಗುತ್ತದೆ ಮನೆಗೆ ಯಾರು ಬಂದಿದ್ದಾರೆ ಎಂದು. ಆಗ ಮರಿ ತಡ ಮಾಡದೆ ತನ್ನ ಬೆಡ್ಡನ್ನು ಕ್ಲೀನ್ ಮಾಡ್ತಾಳೆ. ನಂತರ ರೂಮ್ ಡೋರ್ನ ಲಾಕ್ ಓಪನ್ ಮಾಡಿ ಬಾತ್ರೂಮ್ ಸಿಂಕ್ನ ಬಳಿ ಹೋಗ್ತಾಳೆ. ಹೋದ ಅವಳು ಸಿಂಕ್ನಲ್ಲಿ ನಿಂತಿದ್ದ ನೀರನ್ನು ಬಟ್ಟೆಯಲ್ಲಿ ಒರೆಸಿ ಆ ರೂಮ್ನಲ್ಲಿ ಯಾರು ಕೂಡ ಇಲ್ಲವೆಂಬಂತೆ ರೆಡಿ ಮಾಡ್ತಾಳೆ. ನಂತರ ಬೆಡ್ನ ಕೆಳಗೆ ಅವಿತು ಮಲಗಿದಾಗ ಅಲೆಕ್ಸ್ನ ತಂದೆಯನ್ನು ಕೊಂದ ಸೀರಿಯಲ್ ಸೈಕೋ ಕಿಲ್ಲರ್ ಆ ರೂಮ್ಗೆ ಬರ್ತಾನೆ. ಬಂದ ಅವನಿಗೆ ರೂಮ್ ಇರುವ ರೀತಿ ನೋಡಿ ಇಲ್ಯಾರು ಇಲ್ಲವೆಂದು ಅಂದುಕೊಳ್ತಾನೆ. ಆದರೂ ಒಮ್ಮೆ ಚೆಕ್ ಮಾಡ್ತಾನೆ. ಆಗಲೂ ಯಾವುದೇ ಅನುಮಾನ ಬಾರದಿರುವುದರಿಂದ ಆ ರೂಮ್ನಲ್ಲಿ ಯಾರು ಇಲ್ಲವೆಂದು ಅಲ್ಲಿಂದ ಹೊರಬರ್ತಾನೆ. ಆಗ ಬೆಡ್ನಿಂದ ಹೊರಬಂದ ಮರಿ ಲ್ಯಾಂಡ್ಲೈನ್ಗಾಗಿ ಹುಡುಕಾಡ್ತಾಳೆ. ಆದರೆ ಆ ರೂಮ್ನಲ್ಲಿ ಲ್ಯಾಂಡ್ಲೈನ್ ಕನೆಕ್ಷನ್ ಇರುವುದಿಲ್ಲ. ಇತ್ತ ಆ ಕಿಲ್ಲರ್ ಅಲೆಕ್ಸ್ನ ರೂಮ್ಗೆ ಹೋಗಿ ಮಲಗಿದ್ದ ಅವಳನ್ನು ಲಾಕ್ ಮಾಡ್ತಾನೆ. ಇತ್ತ ಮರಿ ಲ್ಯಾಂಡ್ಲೈನ್ನಿಂದ ಪೊಲೀಸ್ಗೆ ಕಾಲ್ ಮಾಡಬೇಕೆಂದು ಅಲೆಕ್ಸ್ ಪೇರೆಂಟ್ಸ್ ಇದ್ದ ರೂಮ್ಗೆ ಬರ್ತಾಳೆ. ಹೀಗೆ ಅಲ್ಲಿರಬೇಕಾದರೆ ಆ ರೂಮ್ಗೆ ಯಾರು ಬರುತ್ತಿದ್ದಾರೆ ಎಂದು ತಿಳಿದ ಮರಿ ಅಲ್ಲಿರುವ ಕ್ಲೋಸೆಟ್ನಲ್ಲಿ ಹೈಡ್ ಆಗ್ತಾಳೆ. ಆಗ ಅಲ್ಲಿಗೆ ಅಲೆಕ್ಸ್ನ ತಾಯಿ ಬರ್ತಾಳೆ. ಬಂದ ಆಕೆಯ ಕತ್ತನ್ನು ಹಿಂದೆಯಿಂದ ಬಂದ ಕಿಲ್ಲರ್ ತುಂಬ ಭೀಕರವಾಗಿ ಕೊಯ್ದು ಹಾಕ್ತಾನೆ. ನಂತರ ಅವನು ಹೊರಗೋದ ಮೇಲೆ ಮರಿ ಆಕೆಯ ಬಳಿ ಹೋಗ್ತಾಳೆ. ಆಗ ಸಾಯುತ್ತಿದ್ದ ಆಕೆ ಮರಿಯನ್ನು ಹತ್ತಿರ ಕರೆದು ಯಾಕೆ 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 ಎಂದು 3 ಬಾರಿ ಹೇಳಿ ಸತ್ತು ಹೋಗ್ತಾಳೆ. ಈಕೆ ಯಾಕೆ ಈ ರೀತಿ ಹೇಳಿದಳೆಂದು ಮರಿಗೂ ಅರ್ಥವಾಗುವುದಿಲ್ಲ. ಇದರ ಬಗ್ಗೆ ನಾವು ಮುಂದೆ ತಿಳಿಯೋಣ. ನಂತರ ಮರಿ ಅಲೆಕ್ಸ್ಗೆ ಏನಾಯಿತೆಂದು ಅವಳ ರೂಮ್ಗೆ ಹೋಗ್ತಾಳೆ. ಹೋಗಿ ನೋಡಿದರೆ ಆ ಕಿಲ್ಲರ್ ಅಲೆಕ್ಸ್ನನ್ನು ಮಾತನಾಡದ ಹಾಗೆ ತುಂಬ ಬಿಗಿಯಾಗಿ ಲಾಕ್ ಮಾಡಿರುತ್ತಾನೆ. ಈ ಸಮಯದಲ್ಲಿ ಕಿಲ್ಲರ್ ಅಲೆಕ್ಸ್ನ ತಮ್ಮನನ್ನು ಕೂಡ ಪುಟ್ಟ ಹುಡುಗನೆಂದು ನೋಡದೆ ಶೂಟ್ ಮಾಡಿ ಸಾಯಿಸಿ ಬಿಡ್ತಾನೆ. ಆಗ ಮರಿ ತುಂಬ ಅಳುತ್ತಿದ್ದ ಹಾಗೂ ಹೆದರಿದ್ದ ಅಲೆಕ್ಸ್ಗೆ ಧೈರ್ಯ ತುಂಬಿ ಬರುವೆ ಎಂದು ಹೇಳಿ ಅಲ್ಲಿಂದ ಹೊರಬರ್ತಾಳೆ. ಹೇಗೆ ಮರಿ ತುಂಬ ಭಯದಿಂದಲೇ ಅಲ್ಲಿರುವ ಲ್ಯಾಂಡ್ಲೈನ್ ಅನ್ನು ಹುಡುಕಾಡ್ತಾಳೆ. ತುಂಬ ಸಮಯದ ನಂತರ ಮರಿಗೆ ಲ್ಯಾಂಡ್ಲೈನ್ ಸಿಗುತ್ತದೆ.
ಆದರೆ ಆ ಕಿಲ್ಲರ್ ಅದರ ಕನೆಕ್ಷನ್ ವೈರ್ನನ್ನೇ ಕಟ್ ಮಾಡಿ ಹಾಕಿರುತ್ತಾನೆ. ಇತ್ತ ಕಿಲ್ಲರ್ ಅಲೆಕ್ಸ್ನನ್ನು ತನ್ನ ಟ್ರಕ್ನ ಕಡೆಗೆ ಎಳೆದುಕೊಂಡು ಬಂದು ಅವಳನ್ನು ಟ್ರಕ್ನ ಒಳಗಾಕ್ತಾನೆ. ನಂತರ ಮನೆಯಲ್ಲಿ ಯಾರಾದರೂ ಇರಬಹುದೆಂಬ ಅನುಮಾನದಿಂದ ಪುನಃ ಆ ಮನೆಯ ಒಳಗೋಗ್ತಾನೆ. ಇತ್ತ ಮರಿ ನೇರವಾಗಿ ಕಿಚನ್ಗೆ ಹೋಗಿ ಅಲ್ಲಿರುವ ಚಾಕುವನ್ನು ತೆಗೆದುಕೊಳ್ತಾಳೆ. ನಂತರ ಶಬ್ದ ಬರದ ಹಾಗೆ ವಿಂಡೋ ಮೂಲಕ ಮನೆಯಿಂದ ಹೊರಬರ್ತಾಳೆ. ಬಂದ ಮರಿ ಅಲೆಕ್ಸ್ ಟ್ರಕ್ನಲ್ಲಿ ಇದ್ದಾಳೆ ಎಂದು ತಿಳಿದುಕೊಂಡು ಅಲ್ಲಿಗೋಗ್ತಾಳೆ. ಅಲ್ಲಿಗೋದ ಕೂಡಲೇ ಆ ಕಿಲ್ಲರ್ ಮನೆಯಿಂದ ಹೊರಬರ್ತಾನೆ. ಆಗ ಮರಿ ತಂದಿದ್ದ ಚಾಕುವಿನಿಂದ ಅವನ ಮೇಲೆ ಅಟ್ಯಾಕ್ ಮಾಡಲು ತಯಾರಾಗುವಾಗ ಆ ಕಿಲ್ಲರ್ ಟ್ರಕ್ನ ಒಳಗೆ ನೋಡದೆ ಅದನ್ನು ಲಾಕ್ ಮಾಡ್ತಾನೆ. ಹೀಗೆ ಮರಿ ಮತ್ತು ಅಲೆಕ್ಸ್ ಆ ಟ್ರಕ್ನಲ್ಲಿ ಬಂಧಿಯಾಗ್ತಾರೆ. ಆಗ ಕಿಲ್ಲರ್ ಟ್ರಕ್ ಅನ್ನು ತೆಗೆದುಕೊಂಡು ಅಲ್ಲಿಂದ ಹೋದಾಗ ನಮಗೆ ಸತ್ತು ಬಿದ್ದಿರುವ ಅಲೆಕ್ಸ್ನ ಫ್ಯಾಮಿಲಿಯವರನ್ನು ತೋರಿಸಲಾಗುತ್ತದೆ. ಇತ್ತ ಕಿಲ್ಲರ್ ಟ್ರಕ್ ಅನ್ನು ಡ್ರೈವ್ ಮಾಡಿಕೊಂಡು ಹೋಗುವಾಗ ಒಳಗಿದ್ದ ಮರಿ ಲಾಕ್ ಓಪನ್ ಮಾಡಲು ಪ್ರಯತ್ನ ಪಡ್ತಾಳೆ. ಹೀಗೆ ಕಿಲ್ಲರ್ ಗ್ಯಾಸ್ ಸ್ಟೇಷನ್ನ ಬಳಿ ಬರ್ತಾನೆ. ಬಂದ ಆತ ಟ್ರಕ್ಗೆ ಫ್ಯೂಲನ್ನು ತುಂಬಿಸುವಾಗ ಮರಿ ಟ್ರಕ್ನ ಬ್ಯಾಕ್ ಡೋರನ್ನು ಓಪನ್ ಮಾಡ್ತಾಳೆ. ನಂತರ ಕಿಲ್ಲರ್ಗೆ ತಿಳಿಯದ ಹಾಗೆ ಅಲ್ಲಿಯೇ ಇದ್ದ ಸ್ಟೋರ್ನ ಬಳಿ ಓಡಿ ಹೋಗ್ತಾಳೆ. ಹೋಗಿ ಆ ಸ್ಟೋರ್ನವನಿಗೆ ತುಂಬ ಭಯದಿಂದಲೇ ಪೊಲೀಸ್ಗೆ ಕಾಲ್ ಮಾಡಿ ಎಂದು ಹೇಳ್ತಾಳೆ. ಹೀಗೆ ಹೇಳಿದ ಕೂಡಲೇ ಆ ಸ್ಟೋರ್ಗೆ ಆ ಕಿಲ್ಲರ್ ಬರುತ್ತಿರುವುದನ್ನು ನೋಡಿದ ಮರಿ ಅಲ್ಲಿಯೇ ಅವಿತು ಕುಳಿತಾಗ ಸ್ಟೋರ್ನ ಒಳಗೆ ಕಿಲ್ಲರ್ ಬರ್ತಾನೆ. ಬಂದ ಆತನ ಕೈ ನೋಡಿದ ಸ್ಟೋರ್ನವನಿಗೆ ಈತ ಮರ್ಡರರ್ ಎಂದು ಕೈನಲ್ಲಿರುವ ರಕ್ತದಿಂದ ಗೊತ್ತಾಗುತ್ತದೆ. ಆಗ ಕಿಲ್ಲರ್ ನನಗೆ ಕೋಲ್ಡ್ ಡ್ರಿಂಕ್ಸ್ ಬೇಕು ಎಂದು ಕೇಳಿದಾಗ ಆ ವ್ಯಕ್ತಿ ಗಾಬರಿಯಿಂದಲೇ ಅದನ್ನು ಕೊಡಲು ಫ್ರಿಡ್ಜ್ನ ಬಳಿ ಹೋಗ್ತಾನೆ. ಆಗ ಆ ಸೈಕೋ ಕಿಲ್ಲರ್ ಆ ಸ್ಟೋರ್ನಲ್ಲಿದ್ದ ಕೊಡಲಿಯಿಂದಲೇ ಆ ವ್ಯಕ್ತಿಯನ್ನು ತುಂಬ ಕ್ರೂರವಾಗಿ ಕೊಂದು ಹಾಕ್ತಾನೆ. ಅದನ್ನೆಲ್ಲ ಅಲೆಕ್ಸ್ ಭಯದಿಂದಲೇ ನೋಡುತ್ತಿರುತ್ತಾಳೆ. ನಂತರ ಕಿಲ್ಲರ್ಗೆ ಈ ಸ್ಟೋರ್ನಲ್ಲಿ ಯಾರಾದರೂ ಇರಬಹುದೆಂಬ ಅನುಮಾನ ಬಂದು ಅವರನ್ನು ಹುಡುಕಲು ಮುಂದಾಗ್ತಾನೆ. ಇತ್ತ ಮರೇ ವಾಶ್ರೂಮ್ನಲ್ಲಿ ಹೈಡ್ ಆಗಿರುವಾಗ ಅಲ್ಲಿಗೂ ಕಿಲ್ಲರ್ ಬರ್ತಾನೆ. ಆದರೆ ಇಲ್ಯಾರು ಇಲ್ಲ ಎಂದುಕೊಂಡ ಕಿಲ್ಲರ್ ಅಲ್ಲಿಂದ ಹೊರಬರ್ತಾನೆ. ಹೀಗೆ ಕೆಲ ಸಮಯದ ನಂತರ ಮರಿ ಕೂಡ ಹೊರಗೆ ಬಂದಾಗ ಕಿಲ್ಲರ್ ಆ ಟ್ರಕ್ ಅನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಬಿಟ್ಟಿರ್ತಾನೆ. ಆಗ ಕೂಡಲೇ ಮರಿ ಅಲ್ಲಿಂದಲೇ ಪೊಲೀಸರಿಗೆ ಕಾಲ್ ಮಾಡಿ ನಡೆದ ವಿಷಯವನ್ನೆಲ್ಲ ವಿವರವಾಗಿ ಹೇಳ್ತಾಳೆ. ನಂತರ ಗ್ಯಾಸ್ ಸ್ಟೇಷನ್ಗೆ ಬರಲು ಪೊಲೀಸರಿಗೆ ಹೇಳಿ ಮುಂದೇನು ಮಾಡುವುದೆಂದು ಯೋಚನೆ ಮಾಡುವಾಗ ಅವಳಿಗೆ ಕಾರ್ ಕೀ ಸಿಗುತ್ತದೆ. ಆಗ ಮರಿ ಅಲ್ಲಿಯೇ ಇದ್ದ ಕಾರನ್ನು ತೆಗೆದುಕೊಂಡು ಟ್ರಕ್ಕನ್ನು ಚೇಸ್ ಮಾಡಲು ಮುಂದಾಗ್ತಾಳೆ. ಹೇಗೆ ಆ ಕಿಲ್ಲರ್ ಟ್ರಕ್ಕನ್ನು ಕಾಡು ದಾರಿಗೆ ತಿರುಗಿಸಿದಾಗ ಅದೇ ದಾರಿಯಲ್ಲಿ ಮರಿ ಕೂಡ ಹೋಗುತ್ತಾಳೆ. ಆದರೆ ಅವಳಿಗೆ ಟ್ರಕ್ ಕಾಣುವುದಿಲ್ಲ. ಹೇಗೆ ಮರಿ ಮುಂದೆ ಹೋದಾಗ ಅವಳ ಹಿಂದೆಯಿಂದ ಕಿಲ್ಲರ್ ಬರ್ತಾನೆ. ಬಂದ ಅವನು ತನ್ನ ಟ್ರಕ್ನಿಂದ ಅವಳ ಕಾರಿಗೆ ಗುದ್ದಿ ವೇಗವಾಗಿ ಹೋಗಿ ಅವಳ ಕಾರನ್ನು ಆಕ್ಸಿಡೆಂಟ್ ಮಾಡ್ತಾನೆ. ಆದರೂ ಸಾಯದ ಮರಿ ರಕ್ತ ಸಿಕ್ತವಾಗಿ ಅದರಿಂದ ಹೊರಬರ್ತಾಳೆ. ನಂತರ ಮರಿ ಅಲ್ಲಿಂದ ಒಂದು ಜಾಗಕ್ಕೆ ಹೋದಾಗ ಅಲ್ಲಿಗೂ ಹೋದ ಕಿಲ್ಲರ್ ಅವಳನ್ನು ಹುಡುಕಾಡ್ತಾನೆ. ಅವನು ತನ್ನನ್ನು ಹುಡುಕುತ್ತಿದ್ದಾನೆ ಎಂದು ತಿಳಿದ ಮರಿ ಅಲ್ಲಿಯೇ ಇದ್ದ ಕಬ್ಬಿಣದ ತಂತಿಯನ್ನು ಕಿತ್ತುಕೊಂಡು ಮರದ ಕಟ್ಟಿಗೆಗೆ ಸುತ್ತಿಕೊಳ್ತಾಳೆ. ಹಾಗೂ ಅವನ ಮೇಲೆ ಅಟ್ಯಾಕ್ ಮಾಡಲು ಕಾಯುತ್ತಲ್ಲಿರಬೇಕಾದರೆ ಹಿಂದೆಯಿಂದ ಬಂದ ಕಿಲ್ಲರ್ ಅವಳ ಮೇಲೆಯೇ ಅಟ್ಯಾಕ್ ಮಾಡಿ ಅವಳನ್ನು ಕೊಲ್ಲಲು ಮುಂದಾಗ್ತಾನೆ. ಆಗ ಅವನಿಂದ ತಪ್ಪಿಸಿಕೊಂಡ ಮರಿ ಸಿದ್ಧ ಮಾಡಿಕೊಂಡಿದ್ದ ವೆಪನ್ನಿಂದ ಅವರ ಮುಖಕ್ಕೆ ಬಲವಾಗಿ ಹೊಡೆಯುತ್ತಾಳೆ. ಹೀಗೆ ಆ ಕಿಲ್ಲರ್ ಕೆಳಗೆ ಬಿದ್ದ ಕೂಡಲೇ ಒಂದೇ ಸಮನೆ ಅವನಿಗೆ ಹೊಡೆದ ಮರಿ ಕೊನೆಗೆ ಅವನ ಉಸಿರು ಗಟ್ಟಿಸಿ ಸಾಯಿಸಿಬಿಡ್ತಾಳೆ. ಇತ್ತ ಆ ಗ್ಯಾಸ್ ಸ್ಟೇಷನ್ನ ಬಳಿ ಇದ್ದ ಸ್ಟೋರ್ಗೆ ಪೊಲೀಸರು ಬರ್ತಾರೆ. ಬಂದ ಅವರು ಸತ್ತಿರುವ ವ್ಯಕ್ತಿಯನ್ನು ನೋಡ್ತಾರೆ. ಹಾಗೆಯೇ ಅಲ್ಲಿದ್ದ ಸಿಸಿ ಟಿವಿಯನ್ನು ಚೆಕ್ ಮಾಡಿ ಸ್ಟೋರ್ನಲ್ಲಿದ್ದ ವ್ಯಕ್ತಿಯನ್ನು ಕೊಂದವರು ಯಾರು ಎಂದು ನೋಡ್ತಾರೆ. ಆಗ ಅವರಿಗೆ ಕಾಣುವ ಕಿಲ್ಲರ್ ಯಾರೆಂದರೆ ಅಲೆಕ್ಸ್ ಫ್ಯಾಮಿಲಿಯವರನ್ನು ಕೊಂದವನಲ್ಲ, ಬದಲಿಗೆ ಮರಿ ಕಾಣ್ತಾಳೆ. ಸ್ನೇಹಿತರೆ, ಈ ಸೀನ್ ನೋಡಿದ ನಿಮಗೂ ಶಾಕ್ ಆಗಿರಬೇಕು. ಹಾಗಾಗಿ ಈ ಸೀನ್ನ ಬಗ್ಗೆ ಮುಂದೆ ತಿಳಿಯುತ್ತದೆ. ಇತ್ತ ಟ್ರಕ್ನ ಬಳಿ ಬಂದ ಮರಿನನ್ನು ನೋಡಿದ ಅಲೆಕ್ಸ್ ಅತಿಯಾಗಿ ಹೆದರಿಕೊಳ್ಳಲು ಶುರು ಮಾಡ್ತಾಳೆ. ಆಗ ಅವಳ ಬಳಿ ಬಂದ ಮರಿ, ಅಲೆಕ್ಸ್ ಎಲ್ಲವೂ ಮುಗಿಯಿತು, ನಿನ್ನ ಫ್ಯಾಮಿಲಿಯನ್ನು ಕೊಂದ ಕಿಲ್ಲರ್ನನ್ನು ನಾನು ಕೊಂದೆ ಎಂದು ತುಂಬ ಖುಷಿಯಿಂದ ಮರಿ ಅಲೆಕ್ಸ್ನನ್ನು ಆ ಲಾಕ್ನಿಂದ ಬಿಡುಗಡೆ ಮಾಡ್ತಾಳೆ. ಮಾಡಿದ ಕೂಡಲೇ ಅಲೆಕ್ಸ್ ಚಾಕು ಹಿಡಿದು ನನ್ನನ್ನು ಮುಟ್ಟಬೇಡವೆಂದು ಅತಿಯಾಗಿ ಕಿರುಚಾಡ್ತಾಳೆ. ಆ ನೋವಿನಲ್ಲೇ ಮರಿಗೆ ಹೀಗೆ ಹೇಳ್ತಾಳೆ, ನೀನೇ ನನ್ನನ್ನು ಈ ರೀತಿ ಲಾಕ್ ಮಾಡಿ ಕಿಡ್ನಾಪ್ ಮಾಡಿದ್ದು. ನೀನೇ ನನ್ನ ತಂದೆ, ನನ್ನ ತಾಯಿ, ನನ್ನ ಪುಟ್ಟ ತಮ್ಮನನ್ನು ಕ್ರೂರವಾಗಿ ಕೊಂದಿದ್ದು. ನಿನ್ನಿಂದಲೇ ನನಗೆ ಪರಿಸ್ಥಿತಿ ಬಂದಿದ್ದು.
ಆದರೆ ಈಗ ಹುಚ್ಚಿಯಂತೆ ಎಲ್ಲವೂ ಸರಿ ಹೋಯಿತೆಂದು ಹೇಳುತ್ತಿರುವೆ, ಯಾಕೆ ಹೀಗೆ ಮಾಡಿದೆ ಎಂದು ಕಿರುಚಿ ಹೇಳ್ತಾಳೆ. ಆದರೆ ಮರಿಗೆ ಏನು ಅರ್ಥವಾಗುತ್ತಿರುವುದಿಲ್ಲ. ಆಗ ನಮಗೆ ಮರಿಯೇ ಎಲ್ಲರನ್ನು ಕೊಂದಿರುವ ಕೆಲವು ಕ್ಲಿಪ್ಸ್ಗಳನ್ನು ತೋರಿಸಲಾಗುತ್ತದೆ. ಹಾಗೆಯೇ ಈ ಮೂವಿಯ ಸಸ್ಪೆನ್ಸ್ ರಿವೀಲ್ ಆಗುತ್ತದೆ. ಅದೇನೆಂದರೆ ಮರಿ ಒಬ್ಬಳು ನಾರ್ಮಲ್ ಹುಡುಗಿಯಲ್ಲ, ಆಕೆ ಸ್ಪ್ಲಿಟ್ ಪರ್ಸನಾಲಿಟಿ ಹೊಂದಿರುವ ಮೆಂಟಲ್ ಪೇಷಂಟ್ ಎಂದು. ಸ್ನೇಹಿತರೆ, ನಮಗೆ ಮೂವಿಯಲ್ಲಿ ಕಾಣುತ್ತಿದ್ದ ಕಿಲ್ಲರ್ ಈಕೆಯೇ, ಆದರೆ ಅವಳ ಕಿಲ್ಲರ್ ಪರ್ಸನಾಲಿಟಿಯನ್ನು ಡೈರೆಕ್ಟರ್ ಒಬ್ಬ ಕಿಲ್ಲರ್ ಇದ್ದಾನೆ ಎಂಬ ಹಾಗೆಯೇ ತೋರಿಸಿದ್ದಾರೆ. ಆದರೆ ವಾಸ್ತವದಲ್ಲಿ ಕಿಲ್ಲರ್ ಮಾಡುತ್ತಿದ್ದ ಕೆಲಸವನ್ನೆಲ್ಲ ಈಕೆಯೇ ಮಾಡಿರುವುದು. ನಿಮಗೆ ಅರ್ಥವಾಗಿಲ್ಲವೆಂದಲ್ಲಿ ಇದರ ಬಗ್ಗೆ ಮೂವಿಯ ಕೊನೆಯಲ್ಲಿ ವಿವರವಾಗಿ ತಿಳಿಯೋಣ. ಹೀಗೆ ಅಲೆಕ್ಸ್ ಮರಿ ಆಡುತ್ತಿದ್ದ ರೀತಿ ನೋಡಿ ಅವಳಿಗೆ ತನ್ನ ಚಾಕುವಿನಿಂದ ಚುಚ್ಚಿ ಅಲ್ಲಿಂದ ಓಡಿ ಹೋಗ್ತಾಳೆ. ಆಗ ಅಲೆಕ್ಸ್ನಲ್ಲಿ ಸತ್ತಿದ್ದ ಕಿಲ್ಲರ್ ಪರ್ಸನಾಲಿಟಿ ಪುನರ್ಜೀವ ಪಡೆಯುತ್ತದೆ. ನಂತರ ಟ್ರಕ್ನಲ್ಲಿದ್ದ ಮರವನ್ನು ಕಟ್ ಮಾಡುವ ಮೆಷಿನ್ ತೆಗೆದುಕೊಂಡು ಅವಳನ್ನು ಕೊಲ್ಲಲು ಹೋಗ್ತಾಳೆ. ಸ್ನೇಹಿತರೆ, ಇಲ್ಲಿ ಹೋಗುತ್ತಿರುವುದು ಮರಿಯೇ ಆಗಿದ್ದಾಳೆ. ಆದರೆ ಅವಳ ಪರ್ಸನಾಲಿಟಿಯಾದ ಕಿಲ್ಲರ್ ರೂಪವನ್ನು ತೋರಿಸಲಾಗುತ್ತಿದೆ. ಇತ್ತ ಅಲೆಕ್ಸ್ ಓಡುತ್ತಾ ಒಂದು ರೋಡ್ಗೆ ಬರ್ತಾಳೆ. ಬಂದ ಅವಳಿಗೆ ಒಂದು ಕಾರ್ ಕಂಡು ಅವನ ಬಳಿ ಹೆಲ್ಪ್ ಕೇಳ್ತಾಳೆ. ನಂತರ ಅಲೆಕ್ಸ್ ಆ ಕಾರ್ನಲ್ಲಿ ಕುಳಿತ ಕೂಡಲೇ ಅಲ್ಲಿಗೆ ಮರಿಯ ಕಿಲ್ಲರ್ ವ್ಯಕ್ತಿತ್ವ ಬರುತ್ತದೆ. ಆಗ ಮರಿ ಆ ಕಾರ್ನವನನ್ನು ಆ ಮಿಷಿನ್ನಿಂದ ಭೀಕರವಾಗಿ ಕೊಂದು ನಂತರ ಅಲೆಕ್ಸ್ನನ್ನು ಕೊಲ್ಲಲು ಹೋಗ್ತಾಳೆ. ಆಗ ಮರಿ, ನೀನು ನನ್ನನ್ನು ಪ್ರೀತಿ ಮಾಡುವುದಿಲ್ಲವಾ ಎಂದು ಹೆದರಿಸಿದಾಗ ಅಲೆಕ್ಸ್ ಅತಿಯಾಗಿ ಹೆದರುತ್ತಾ, ಹೌದು ನಾನು ನಿನ್ನನ್ನು ಪ್ರೀತಿ ಮಾಡುವೆ ಎಂದು ಹೇಳ್ತಾಳೆ. ಹೀಗೇಳಿದ ಕೂಡಲೇ ಸ್ಪ್ಲಿಟ್ ಪರ್ಸನಾಲಿಟಿ ಅಂದರೆ ಕಿಲ್ಲರ್ ಪರ್ಸನಾಲಿಟಿ ಹೋಗಿ ಮರಿಯಾಗ್ತಾಳೆ. ಆಗ ಮರಿ ಅವಳಿಗೆ ಕಿಸ್ ಮಾಡಲು ಪ್ರಯತ್ನ ಪಟ್ಟಾಗ ಅಲೆಕ್ಸ್ ಅಲ್ಲಿಯೇ ಬಿದ್ದಿದ್ದ ಟೂಲ್ನಿಂದ ಅವಳಿಗೆ ತುಂಬ ಬಲವಾಗಿ ಚುಚ್ಚಿಬಿಡ್ತಾಳೆ. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ನಲ್ಲಿ ನಾವು ಮೆಂಟಲ್ ಹಾಸ್ಪಿಟಲ್ನಲ್ಲಿರುವ ಬಂದಿಯಾಗಿರುವ ಮರಿನನ್ನು ನೋಡ್ತೀವಿ. ಆಗ ಅಲ್ಲಿಗೆ ಅಲೆಕ್ಸ್ ಬಂದಾಗ ಅಲ್ಲಿಗೆ ಹೈ ಟೆನ್ಷನ್ ಮೂವಿ ಎಂಡ್ ಆಗುತ್ತದೆ. ಸ್ನೇಹಿತರೆ, ಮರಿಗೆ ಸ್ಪ್ಲಿಟ್ ಪರ್ಸನಾಲಿಟಿ ಎಂಬ ಕಾಯಿಲೆ ಇರುತ್ತದೆ. ಅಂದರೆ ಒಬ್ಬ ವ್ಯಕ್ತಿ ಎರಡು ತರಹದ ವ್ಯಕ್ತಿತ್ವಗಳನ್ನು ಹೊಂದಿರುತ್ತಾನೆ. ಒಂದು ವ್ಯಕ್ತಿತ್ವದಲ್ಲಿ ಆತ ಇರಬೇಕಾದರೆ ಮತ್ತೊಂದು ವ್ಯಕ್ತಿತ್ವವನ್ನು ಪೂರ್ತಿಯಾಗಿ ಮರೆತು ಹೋಗ್ತಾನೆ. ಹಾಗೆಯೇ ಮರಿ ಕಿಲ್ಲರ್ ವ್ಯಕ್ತಿತ್ವದಿಂದ ತಾನೇನು ಮಾಡುತ್ತಿದ್ದೇನೆ ಎಂಬುದೇ ತಿಳಿದಿರುವುದಿಲ್ಲ ಹಾಗೂ ಅರಿವಿರುವುದಿಲ್ಲ. ಇದಕ್ಕೆ ಮತ್ತೊಂದು ಉದಾಹರಣೆ ಎಂದರೆ ನಮ್ಮ ಕನ್ನಡ ಸಿನಿಮಾವಾದ ಆಪ್ತ ಮಿತ್ರ. ಅದರಲ್ಲಿ ಸೌಂದರ್ಯ ರವರಿಗೂ ಇದೇ ತರಹದ ಸ್ಪ್ಲಿಟ್ ಪರ್ಸನಾಲಿಟಿ ಇದೆ ಎಂದು ಹೇಳಲಾಗಿದೆ. ಗಂಗಾ ಆಗಿದ್ದಾಗ ಅವರಿಗೆ ನಾಗವಲ್ಲಿಯಾಗಿ ಬದಲಾಗುವುದು ತಿಳಿಯುತ್ತಿರಲಿಲ್ಲ, ಹಾಗೆಯೇ ಮರಿಗೆ ಕಿಲ್ಲರ್ ಆಗಿ ಬದಲಾಗುತ್ತಿರುವುದು ತಿಳಿಯುತ್ತಿರುವುದಿಲ್ಲ. ಆದರೆ ಮರಿ ಈ ಸ್ಪ್ಲಿಟ್ ಪರ್ಸನಾಲಿಟಿಯ ಪರಿಣಾಮದಿಂದ ಇಮ್ಯಾಜಿನ್ ಮಾಡಿಕೊಳ್ಳಲು ಶುರು ಮಾಡಿರುತ್ತಾಳೆ. ಹೇಗೆಂದರೆ ತನ್ನ ರೂಮ್ಗೆ ಯಾರು ಬರದೇ ಹೋದರೂ ಕಿಲ್ಲರ್ ಬಂದಿದ್ದಾನೆ ಎಂದು ಇಮ್ಯಾಜಿನ್ ಮಾಡಿಕೊಂಡು ಹೆದರಿ ಮಂಚದ ಕೆಳಗೆ ಅವಿತುಕೊಳ್ಳುವುದು, ಅವನ ಜೊತೆ ಜಗಳವಾಡುತ್ತಿದ್ದೇನೆ ಎಂದು ಇಮ್ಯಾಜಿನ್ ಮಾಡಿಕೊಂಡು ಭೀಕರವಾಗಿ ತನಗೇನೆ ಹೊಡೆದುಕೊಂಡು ಜಗಳವಾಡುವುದು, ಲ್ಯಾಂಡ್ಲೈನ್ ಕನೆಕ್ಷನ್ನ ವೈರ್ನನ್ನು ತಾನೇ ಕಟ್ ಮಾಡಿ ಕಿಲ್ಲರ್ ವೈರ್ನನ್ನು ಕಟ್ ಮಾಡಿದ್ದಾನೆ ಎಂದು ಇಮ್ಯಾಜಿನ್ ಮಾಡಿಕೊಳ್ಳುವುದು, ಹೀಗೆ ಪೂರ್ತಿ ಕತೆ ಮರಿಯ ಇಮ್ಯಾಜಿನ್ ಮೇಲೆಯೇ ನಿಂತಿದೆ ಎಂದು ಹೇಳಬಹುದು. ಹೀಗೆ ಡೈರೆಕ್ಟರ್ ಮರಿಗೆ ಸ್ಪ್ಲಿಟ್ ಪರ್ಸನಾಲಿಟಿ ಇದೆ ಎಂದು ಕ್ಲೈಮ್ಯಾಕ್ಸ್ನವರೆಗೂ ಸುಳಿವು ಬಿಟ್ಟುಕೊಡದೆ ತುಂಬ ಅದ್ಭುತವಾಗಿ ಕತೆ ಮಾಡಿದ್ದಾರೆ. ಆದರೂ ನಮಗೆ ಮೂವಿಯ ಮೊದಲಲ್ಲೇ ಒಂದು ಸುಳಿವು ಸಿಗುತ್ತದೆ. ಅದುವೇ ಅಲೆಕ್ಸ್ನ ಸಾಯುತ್ತಿದ್ದ ಅಮ್ಮ ಮರಿಗಳನ್ನು ಹತ್ತಿರ ಕರೆದು ಯಾಕೆ ಎಂದು ಮೂರು ಬಾರಿ ಹೇಳಿದ್ದು. ಅಂದರೆ ನಮ್ಮ ಫ್ಯಾಮಿಲಿಯವರನ್ನೆಲ್ಲ ಯಾಕೆ ನೀನು ಕೊಂದೆ ಎಂದು ಕೇಳಲು ಅವರು ಪ್ರಯತ್ನ ಪಡುತ್ತಿದ್ದರು ಎಂದು ನಾವು ತಿಳಿದುಕೊಳ್ತೇವೆ. ಆದರೆ ಅವರ್ಯಾರಿಗೂ ತಿಳಿದಿರುವುದಿಲ್ಲ ಮರಿ ತನ್ನ ಅರಿವೇ ಇಲ್ಲದೆ ಈ ಕೆಲಸವನ್ನೆಲ್ಲ ಮಾಡುತ್ತಿದ್ದಾಳೆ ಎಂದು. ಇನ್ನು ಮರಿ ಈ ಕಾಯಿಲೆಗೆ ಟ್ರಿಗರ್ ಆಗಿದ್ದು ಹೇಗೆಂದರೆ ಅಲೆಕ್ಸ್ ಹೇಳಿದ ಲವ್ ಫೇಲಿಯರ್ನ ಸ್ಟೋರಿಯಿಂದ. ಮೊದಲೇ ಅಲೆಕ್ಸ್ನನ್ನು ತುಂಬ ಇಷ್ಟಪಡುತ್ತಿದ್ದ ಮರಿ ಅವಳನ್ನು ಪ್ರೀತಿಸುತ್ತಿರುತ್ತಾಳೆ ಹಾಗೂ ಅವಳ ಮೇಲೆ ಅಟ್ರಾಕ್ಟ್ ಆಗಿರುತ್ತಾಳೆ. ಆದ್ದರಿಂದಲೇ ಮರಿ ಆ ಕಿಲ್ಲರ್ ಪರ್ಸನಾಲಿಟಿಯಿಂದ ಅವಳ ಫ್ಯಾಮಿಲಿಯವರನ್ನೆಲ್ಲ ಕೊಂದು ಅಲೆಕ್ಸ್ನನ್ನು ಪಡೆದುಕೊಳ್ಳಬೇಕೆಂದು ಎಳೆದುಕೊಂಡು ಹೋದದ್ದು. ಆದರೂ ಮರಿ ತನ್ನ ಕಿಲ್ಲರ್ ಪರ್ಸನಾಲಿಟಿ ಜೊತೆ ಜಗಳವಾಡಿ ತನ್ನ ಇಮ್ಯಾಜಿನ್ನಿಂದಲೇ ಅದನ್ನು ಕೊಂದು ಹಾಕಿರುತ್ತಾಳೆ ಹಾಗೂ ಆ ಕಾಯಿಲೆಯಿಂದ ಗುಣವಾಗಿರುತ್ತಾಳೆ. ಆದರೆ ಅಲೆಕ್ಸ್ ಅವಳಿಗೆ ಕ್ಲೈಮ್ಯಾಕ್ಸ್ನಲ್ಲಿ ಚಾಕು ಚುಚ್ಚಿದ್ದರಿಂದ ಆ ಕಿಲ್ಲರ್ ವ್ಯಕ್ತಿತ್ವ
ಪುನರ್ಜೀವ ಪಡೆಯುತ್ತದೆ. ಒಂದು ವೇಳೆ ಅಲೆಕ್ಸ್ ಮರಿಗೆ ಚಾಕು ಚುಚ್ಚದೆ ಇದ್ದಿದ್ದರೆ ಆಕೆ ನಾರ್ಮಲ್ ಮರಿಯಾಗಿಯೇ ಇರುತ್ತಿದ್ದಳೇನು? ಆದರೆ ತನ್ನ ಫ್ಯಾಮಿಲಿಯವರನ್ನೆಲ್ಲ ಕೊಂದ ಕೋಪದಿಂದ ಅಲೆಕ್ಸ್ ಅವಳಿಗೆ ಚಾಕು ಚುಚ್ಚಲೇಬೇಕಾಗಿರುತ್ತದೆ. ಹಾಗಾಗಿಯೇ ಅವಳ ಕಾಯಿಲೆ ಸರಿಯಾಗದೆ ಮರೇ ಮೆಂಟಲ್ ಹಾಸ್ಪಿಟಲ್ನಲ್ಲಿ ಇರುವುದನ್ನು ನಾವು ನೋಡುತ್ತೇವೆ. ಸ್ನೇಹಿತರೆ, ಇಂತಹ ಕಾಯಿಲೆ ನಿಜವಾಗಿಯೂ ಇದೆ ಎಂದು ಹಲವಾರು ಜೀವಂತ ಸಾಕ್ಷಿಗಳಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನೀವಿನ್ನು ನಮ್ಮ ಮಿಸ್ಟರ್ ಮೀಡಿಯಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದಲ್ಲಿ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.